ಬ್ರೇಕಪ್ ಆಯ್ತಾ? ಹಾಗಿದ್ರೆ ನಿನ್ ಜೊತೆ ಸ್ವಲ್ಪ ಮಾತಾಡಬೇಕು. ನಿನ್ ತಪ್ಪಿತ್ತ? ಇಲ್ಲ ಅಲ್ವಾ? ಮತ್ತೆ ನಿನ್ ತಪ್ಪಿಲ್ಲ ಅಂದ್ಮೇಲೆ ನೀನ್ ಯಾಕೆ ನೋವು ಅನುಭವಿಸ್ತಾ ಇದೀಯಾ? ರೀಸನ್ನೇ ಇಲ್ಲದೆ ನಿನ್ನ ಬಿಟ್ಟೋಗಿದ್ದಾರೆ ಅಂದರೆ ಅದರ ಅರ್ಥ ಏನು ಗೊತ್ತಾ? ಅವರು ಯಾವತ್ತಿಂದಾನೋ ನಿನ್ನಿಂದ ದೂರ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಅದಕ್ಕೆ ನಿಂದೇನೂ ತಪ್ಪಿಲ್ಲ ಅಂದರೂ ಕೂಡ ನಿಂದೇ ಏನೋ ತಪ್ಪಿದೆ ಅನ್ನೋ ಥರ ಬಿಹೇವ್ ಮಾಡ್ತಿದ್ದಾರೆ. ನೀನು ಲಾಯಲ್ ಆಗಿದ್ದರು, ಜೆನ್ಯೂನ್ ಆಗಿದ್ದರು, ಎಲ್ಲ ವಿಷಯದಲ್ಲೂ ಪರ್ಫೆಕ್ಟಾಗಿದ್ದರೂ ಕೂಡ ಅವರು ನಿನ್ನ ದೂರ ಮಾಡಿದ್ದಾರೆ ಅಂದರೆ ಅವರೇ ಲೂಸರ್ಸ್. ಕಳ್ಕೊಂಡಿರೋರೇ ಹ್ಯಾಪಿಯಾಗಿರ್ಬೇಕಾದ್ರೆ ನೀನು ಯಾಕೆ ನೋವು ಅನುಭವಿಸ್ಬೇಕು? ಸ್ವಲ್ಪ ಜನ ಬಿಟ್ಟೋಗೋಕ್ಕೆ ಕಾರಣ ಹುಡುಕ್ತಾರೆ. ಅಂಥವ್ರು ನಿನ್ನ ಲೈಫಿಂದ ಎಷ್ಟು ಬೇಗ ದೂರ ಹೋಗ್ತಾರೋ ನಿನಗೆ ಅಷ್ಟೇ ಒಳ್ಳೆಯದು. ಒಂದು ವಿಷಯ ಅರ್ಥ ಮಾಡ್ಕೊ, ನಿಜವಾಗ್ಲೂ ಪ್ರೀತಿ ಮಾಡೋರು ಎಂಥ ಟಫ್ ಸಿಚುಯೇಷನ್ಸ್ ಬಂದರೂ, ಎಷ್ಟೇ ಜಗಳ ಆದರೂ ನಿನ್ನ ಮಧ್ಯದಲ್ಲೇ ಬಿಟ್ಟೋಗಲ್ಲ. ಆ ಥರ ಮಧ್ಯದಲ್ಲೇ ಬಿಟ್ಟೋಗಬೇಕು ಅಂತ ಯೋಚನೆ ಇರೋರು ನಿನ್ನ ಯಾವತ್ತೂ ಮನಸ್ಫೂರ್ತಿಯಾಗಿ ಪ್ರೀತಿ ಮಾಡಲ್ಲ. ಅವರು ನಿನ್ನ ಆಪ್ಷನ್ನಾಗಿ ಟ್ರೀಟ್ ಮಾಡ್ತಿದ್ದಾರೆ ಅಂದಮೇಲೆ ನೀನ್ಯಾಕೆ ಅವರಿಗೆ ಪ್ರಯಾರಿಟೀಸ್ ಕೊಡ್ತಿದೀಯಾ? ನಿನ್ನ ಫೀಲಿಂಗ್ಸ್ನ ಕೇರ್ ಮಾಡದೇ ಇರೋರ ಬಗ್ಗೆ ಯೋಚನೆ ಮಾಡ್ತಾ ನಿನಗೆ ನೀನೇ ಶಿಕ್ಷೆ ಕೊಟ್ಕೊಳ್ಳೋದು ಎಷ್ಟು ಸರಿ? ನಾನು ಹೇಳ್ತಿರೋದು ನಿನಗೆ ಎಷ್ಟು ಮಟ್ಟಿಗೆ ಅರ್ಥ ಆಗ್ತಿದೆಯೋ ಏನೋ ಗೊತ್ತಿಲ್ಲ, ಬಟ್ ಇದನ್ನು ಮಾತ್ರ ಚೆನ್ನಾಗಿ ನೆನ್ಪಿಟ್ಕೋ. ಪ್ರತಿ ಎಕ್ಸ್ಪೀರಿಯನ್ಸ್ ಒಂದು ಪಾಠ ಕಲಿಸುತ್ತೆ. ಎಷ್ಟು ಪೆಟ್ಟು ತಿಂತೀಯೋ ಅಷ್ಟು ಸ್ಟ್ರಾಂಗ್ ಆಗ್ತೀಯ. ಇವತ್ತಿರೋದು ನಾಳೆ ಇರಲ್ಲ. ನಿನ್ನ ಹ್ಯಾಪಿನೆಸ್ ನಿನ್ನ ಕೈಯಲ್ಲೇ ಇದೆ. ಇಟ್ಸ್ ಓಕೆ, ಆಗಿದ್ದೇನೋ ಆಗೋಯ್ತು. ಲೈಫಲ್ಲಿ ಅವಾಗವಾಗ ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಅಷ್ಟು ಮಾತ್ರಕ್ಕೆ ನಿನ್ನ ಲೈಫ್ ಇಲ್ಲಿಗೆ ಮುಗ್ದೋಗ್ಬಿಡಲ್ಲ. ಸಿಚುಯೇಷನ್ನ ಅಕ್ಸೆಪ್ಟ್ ಮಾಡು, ನಿನ್ನ ನೀನು ಸ್ಟ್ರಾಂಗ್ ಮಾಡ್ಕೊ. ತುಂಬ ಯೋಚನೆ ಮಾಡಬೇಡ, ಜಸ್ಟ್ ಮೂವ್ ಆನ್. ನೀನು ಈ ಥರ ಡಲ್ ಆಗಿರೋದು ನನಗಿಷ್ಟ ಆಗ್ತಿಲ್ಲ. ಒಂದ್ಸಲ ಕನ್ನಡಿಯಲ್ಲಿ ನಿನ್ನ ಮುಖ ನೋಡ್ಕೊ, ಆ ಡಲ್ಲಾಗಿರೋ ಫೇಸ್ ಇಷ್ಟ ಆಯ್ತಾ ನಿನಗೆ? ನೀನು ಈ ಥರ ಇರೋದು ಸರಿಯಲ್ಲ. ಹ್ಯಾಪಿಯಾಗಿರು. ಅವ್ರು ಏನು ಕಳ್ಕೊಂಡ್ರು ಅನ್ನೋದನ್ನು ಅವ್ರಿಗೆ ಗೊತ್ತಾಗೋ ಥರ ಮಾಡು. ಇವತ್ತಿಗೆ ಇದೆಲ್ಲ ಸ್ಟಾಪ್ ಆಗಬೇಕು. ಅಳಬೇಕು ಅನ್ಸಿದ್ರೆ ಇವಾಗಲೇ ಎತ್ಬಿಡು. ನಿನ್ನೊಳಗಡೆ ಇರೋ ನೋವನ್ನೆಲ್ಲ ಒಂದೇ ಸಲ ಆಚೆ ಹಾಕ್ಬಿಡು. ನಾಳೆಯಿಂದ ಲೈಫ್ನ ಮತ್ತೆ ಫ್ರೆಶ್ಶಾಗಿ ಸ್ಟಾರ್ಟ್ ಮಾಡು. ನೀನು ನನ್ನ ಮಾತು ಕೇಳ್ತೀಯ ಅಂತ ನನಗೆ ಗೊತ್ತು. ಕೇಳ್ತೀಯ ಅಲ್ವಾ? ಹ್ಞೂ, ಹೇಳಿದ್ದೆಲ್ಲ ಅರ್ಥ ಆಯ್ತಾ?